ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನ್ಬು. ಹೇಗಿದ್ದೀರಾ? ಇವತ್ತು ಎಲ್ಲರೂ ಪ್ರಾಫಿಟ್ ಮಾಡಿದ್ದೀರಾ? ಪ್ರಾಫಿಟ್ ಮಾಡಿರೋರಿಗೆ ಅಭಿನಂದನೆಗಳು, ಲಾಸ್ ಮಾಡಿದ್ರವ್ರಿಗೆ ಒಂದು ಅನುಭವ. ಇವತ್ತು ಏನು ತಪ್ಪು ಮಾಡಿದ್ರು ಅದು ದಯವಿಟ್ಟು ಮತ್ತೆ ರಿಪೀಟ್ ಮಾಡಬೇಡಿ. ತಪ್ಪು ಮಾಡೋದು ಸ್ಟಾಪ್ ಮಾಡಿಬಿಟ್ರೇ ನಿಮಗೂ ಪ್ರಾಫಿಟ್ ಬಂದ್ಬಿಡುತ್ತೆ. ಯಾಕಂದರೆ ತಿರ್ಗಾ ತಿರ್ಗಾ ಸೇಮ್ ಮಿಸ್ಟೇಕ್ಸೇ ನಾವು ರಿಪೀಟ್ ಮಾಡೋದು. ಸೊ ನಿಮ್ಮ ಮಿಸ್ಟೇಕ್ಸ್ನ ನಿಮ್ಮ ನೋಟಲ್ಲಿ ಬರೆದಿಟ್ಕೊಳ್ಳಿ. ಏನು ತಪ್ಪು ಮಾಡಿದರೋ ಅದು ರಿಪೀಟ್ ಮಾಡಬೇಡಿ. ಅದನ್ನೇ ನಾನು ತಿರ್ಗಾ ತಿರ್ಗಾ ಹೇಳ್ತಾ ಇದ್ದೀನಿ. ಯಾಕೆಂದರೆ ನನಗೂ ಜಾಸ್ತಿ ನನ್ನ ಗೊತ್ತಿರೋರು ಸ್ಟೂಡೆಂಟ್ಸು ಎಲ್ಲರೂ ಸೇಮ್ ಅದೇ ಮಿಸ್ಟೇಕ್ಸು ರಿಪೀಟ್ ಮಾಡ್ತಾ ಇದ್ದಾರೆ. ಲಾಸ್ ಮಾಡೋಕ್ಕೆ ಅದು ಒಂದು ರೀಸನ್. ಸೊ ದಯವಿಟ್ಟು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಲಾಸು ಕಡಿಮೆ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಓಕೆ, ಇವತ್ತು ಮಾರ್ಕೆಟ್ ಹೆಂಗಿತ್ತು? ನನ್ನ ಲೆವೆಲ್ಸ್ ನಿಮಗೆ ಯೂಸ್ ಆಗಿದೆಯಾ? ನನ್ನ ಲೆವೆಲ್ಸ್ನ ಯೂಸ್ ಮಾಡಿಕೊಂಡು ನೀವು ಪ್ರಾಫಿಟ್ ಮಾಡಿದ್ದೀರಾ ಇಲ್ಲ ಲಾಸ್ ಮಾಡಿದ್ದೀರಾ ಕಮೆಂಟ್ಸಲ್ಲಿ ಹಾಕಿ. ಖಂಡಿತವಾಗಿ ನಾನು ಅದಕ್ಕೆ ನಿಮಗೆ ರಿಪ್ಲೈ ಕೊಡ್ತೀನಿ. ಈ ಲೆವೆಲ್ಸ್ನ ಹೆಂಗೆ ಟ್ರೇಡ್ ಮಾಡಬೇಕು ಅಂತ ನಿಮಗೆ ಒಂದು ಸೆಷನ್ ಬೇಕಾಗಿದ್ರೆ ಖಂಡಿತವಾಗಿ ಅದ್ರ ಬಗ್ಗೆನೂ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಯಾಕಂದರೆ ಇದು ತುಂಬ ತುಂಬ ಯೂಸ್ಫುಲ್ ಆಗಿದೆ ಅಂತ ನನಗೆ ಗೊತ್ತಿರೋರು ವಿಡಿಯೋ ನೋಡಿಬಿಟ್ಟು ಹೇಳಿದ್ದಾರೆ, ಪ್ರಾಫಿಟ್ನು ಮಾಡ್ತಾ ಇದ್ದಾರೆ. ಸೊ ಅಕಸ್ಮಾತ್ ಈಗ ಯಾರೋ ಒಬ್ಬರು ಲಾಸ್ ಮಾಡ್ತಾ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಪ್ರಾಫಿಟ್ ಮಾಡಿರೋರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಇವತ್ತು ಈ ಲೆವೆಲ್ಸ್ ಯೂಸ್ ಮಾಡಿಕೊಂಡು ಕಾಲ್ ಆಪ್ಷನ್ ತೊಗೊಂಡಿದೆ ಇಲ್ಲ ಪುಟ್ ಆಪ್ಷನ್ ತೊಗೊಂಡಿದೆ, ನಾನು ಒಳ್ಳೆ ಪ್ರಾಫಿಟ್ ಮಾಡಿದೆ ಅಂತ ನನ್ನದು ಗೊತ್ತಾಗಿದ್ರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಸೊ ನಿನ್ನೆ ಹೇಳಿದ ಪ್ರಕಾರ ಮಾರ್ಕೆಟ್ ಏನಾಯಿತು? ನಿನ್ನೆ ಒಂದು ಒಳ್ಳೆ ರ್ಯಾಲಿ ಕೊಟ್ಟಿದೆ, ನಿಫ್ಟಿ ಬಂದು ಒಳ್ಳೆ ರ್ಯಾಲಿ ಕೊಟ್ಟಿದೆ. ಇವತ್ತು ಬೆಲೆಗೆ ಒಂದು ಸ್ಟಾರ್ಟಿಂಗಿಂದ ಒಂದು ನನ್ನ ಬೈ ಲೆವೆಲ್ಗೆ ಅಬೋವ್ ಓಪನ್ ಆಯಿತು. ನನ್ನ ಟಾರ್ಗೆಟು ಫಸ್ಟ್ ಹಿಟ್ ಆಗಿ ಅಲ್ಲಿಂದ ರಿವರ್ಸಲ್ ಸ್ಟಾರ್ಟ್ ಆಗಿದೆ. ನಾನು ನಿನ್ನೆ ಏನು ಹೇಳಿದೆ, 17,500 ಇಸ್ ಅ ವೆರಿ ಗುಡ್ ರೆಸಿಸ್ಟೆನ್ಸ್ ಅಂತ ಹೇಳಿದೆ. ಸೊ ರೆಸಿಸ್ಟೆನ್ಸ್ 17,500 ಅಲ್ಲಿ ರೆಸಿಸ್ಟೆನ್ಸ್ ಇದೆ, ಅಲ್ಲಿ ಕಾಲ್ ಆಪ್ಷನ್ಸ್ ಜಾಸ್ತಿ ರೈಟ್ ಮಾಡಿದ್ದಾರೆ ಸೆಲ್ಲರ್ಸು. ಸೊ ಅಲ್ಲಿ ಖಂಡಿತವಾಗಿ ರಿಜೆಕ್ಷನ್ ಆಗೋಕ್ಕೆ ಚಾನ್ಸ್ ಇದೆ ಅಂತ ಹೇಳಿದೆ. 17,000 ರಿಜೆಕ್ಷನ್ ಆಗಿಬಿಟ್ಟು ಅಲ್ಲಿಂದ ಸೀದಾ ಕೆಳಗಡೆ ಬಂದಿದೆ. ಸೊ ಅಗೈನ್ ಒಂದು 200 points ಫಾಲ್. ನಿನ್ನೆ ಲೆವೆಲ್ಗಿಂತ ಇವತ್ತು ಒಂದು 200 points ಫಾಲ್. ಸೊ ಬ್ಯಾಕ್ ಟು ಝೀರೋ ಅಂತ ಹೇಳ್ತಾರಲ್ಲ, ಸೊ ಹಂಗೆ ಹೆಂಗೆ ಸ್ಟಾರ್ಟ್ ಆಗಿದೆ ಮತ್ತೆ ಹಂಗೆ ಬಂದಿದೆ. ಬಟ್ ಒಂದು ಒಳ್ಳೆ ನ್ಯೂಸ್ ಏನಂದರೆ 17,200 ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ 17,220 ಒಂದು ಒಳ್ಳೆ ಸಪೋರ್ಟ್, ಅದು ಒಳ್ಳೆ ರೆಸಿಸ್ಟೆನ್ಸ್ ಆಗಿತ್ತು ಮತ್ತು ಅದು ಬ್ರೇಕ್ ಆಗಿ ಸಪೋರ್ಟ್ ಆಗಿದೆ. ಸೊ ಈಗ 17,220 ಮೇಲೆ 17,250 ಕ್ಲೋಸ್ ಆಗಿದೆ 240. ಈಗ ನೆಕ್ಸ್ಟ್ ವೀಕ್ ಯಾವ ರೇಂಜ್ಗೆ ಇದೆ ಟ್ರೇಡ್ ಆಗುತ್ತೆ? ಈಗ 17,000 17,500 ಕೆಳಗಡೆ 17,000 ಒಂದು ಒಳ್ಳೆ ಸಪೋರ್ಟು, ಮೇಲ್ಗಡೆ 17,500 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸು. ಸೊ ಇದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಲೆವೆಲ್ ಒಳಗಡೆ ನೆಕ್ಸ್ಟ್ ವೀಕ್ ಮೋಸ್ಟ್ ಪ್ರಾಬಬ್ಲಿ ಟ್ರೇಡ್ ಆಗುತ್ತೆ. ನನ್ನ ಪ್ರಕಾರ 17,000 ಕೆಳಗಡೆ ಹೋಗೋಕ್ಕೆ ಚಾನ್ಸ್ ಕಡಿಮೆನೆ. 17,000 ಇನ್ ಕೇಸ್ ಬ್ರೇಕ್ ಆಗಿದ್ರೆ ನೆಕ್ಸ್ಟ್ 16,750 ಹೋಗೋಕ್ಕೆ ಚಾನ್ಸಸ್ ಇದೆ. ಸೊ ನಾವು ಟ್ರೇಡ್ ಹೆಂಗೆ ಮಾಡಬೇಕಾಗಿದ್ರೆ ಲೆವೆಲ್ಸ್ ಇಟ್ಕೋಬೇಕು, ಆ ಲೆವೆಲ್ಸ್ನ ನೋಡಿಕೊಂಡು ಆ ಲೆವೆಲ್ ಬಂದರೆ ಮಾತ್ರ, ಅಲ್ಲಿ ಆ ಲೆವೆಲ್ ಬಂದರೆ ಪ್ರೈಸ್ ಆ್ಯಕ್ಷನಲ್ಲಿ ಏನಾಗ್ತಾ ಇದೆ, ಬೈಯರ್ಸ್ ಬರ್ತಾರಾ ಸೆಲ್ಲರ್ಸ್ ಬರ್ತಾರಾ ಅಂತ ನೋಡಿಕೊಂಡು ಟ್ರೇಡ್ ಮಾಡಬೇಕು. ಇವತ್ತು ಏನಕ್ಕೆ ಎಷ್ಟು ಫಾಲ್ ಆಗಿದೆ? ನಿಫ್ಟಿ ಒಂದು 17,500 ಇಂದ ಮತ್ತೆ ತಿರ್ಗಾ 17,250 ಬಂದಿದೆ, 250 points ಫಾಲ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕ್ಲೋಸ್ ಟು 300 points ಫಾಲ್ ಆಗಿದೆ. 17,000 36,000 ಆಲ್ಮೋಸ್ಟ್ 37,000 ಅಂದ್ಕೊಳ್ಳಿ, 37,000 36,200 ಬರೆ ಬಂದು ಮತ್ತೆ 36,350 ಕ್ಲೋಸ್ ಆಗಿದೆ. ಏನಕ್ಕೆ ಎಷ್ಟು ಫಾಲೋ ಬೆಲೆಗೆ? ಇವತ್ತು ಏನಂದರೆ ಸ್ವಲ್ಪ ಬ್ಯಾಂಕ್ ನಿಫ್ಟಿ
ಅಟ್ಲೀಸ್ಟ್ ಒಂದು ಒಳ್ಳೆ ರ್ಯಾಲಿ ಕೊಟ್ಬಿಟ್ಟು ಸೆಕೆಂಡ್ ಟಾರ್ಗೆಟ್ ಅಚೀವ್ ಮಾಡಿ ಅಲ್ಲಿಂದ ರಿವರ್ಸಲ್ ಆಗಿದೆ. ನಾನು ಬೆಳಗ್ಗೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿನೂ ಅಪ್ಡೇಟ್ ಮಾಡಿದೆ, ಬ್ಯಾಂಕ್ ನಿಫ್ಟಿ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ಕಂಪೇರ್ ಟು ನಿಫ್ಟಿ ಅಂತ. ಸೊ ಇಮ್ಮಿಡಿಯೇಟ್ ಆಗಿ ನೀವು ಬೈ ಲೆವೆಲ್ ಇಲ್ಲಿ ಬೈ ಲೆವೆಲ್ ತೊಗೊಂಡಿದ್ರೆ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗಿದ್ರೆ, ಸೊ ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಪ್ರೀವಿಯಸ್ ಡೇ ನಾನು ಬೈ ಲೆವೆಲ್ ಬಂದು ಪ್ರೀವಿಯಸ್ ಡೇ ಲೆವೆಲ್ ಕೆಳಗಡೆ ಇದ್ರೆ ಬೈ ಬೈಯಿಂಗ್ ರೇಂಜ್ ಅಲ್ಲಿ ರಿಜೆಕ್ಷನ್ ಇಲ್ಲಾಂದ್ರೆ ಇಲ್ಲಿ ಸ್ಟಾರ್ಟ್ ಆಗಿ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗಿದ್ರೆ ಅಲ್ಲಿಂದ ಒಂದು ಒಳ್ಳೆ ರ್ಯಾಲಿ ಕೊಡುತ್ತೆ. ಸೊ ಇಲ್ಲಿ ನೀವು ತಗೊಂಡಿದ್ರೆ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗಿದಾದ್ಮೇಲೆ ನೀವು ತಗೊಂಡಿದ್ರೆ ಅಟ್ ಲೀಸ್ಟ್ ನಿಮಗೆ 50 to 100 points ಪ್ರಾಫಿಟ್ ಸಿಕ್ಕಿರ್ಬೋದು. ಸೊ ಶೇರ್ ಮಾರ್ಕೆಟ್ ಬಂದು ಒಂದು ಎಲ್ಲರೂ ಹೇಳ್ಬೋದು, ಸುಮ್ಮನೆ ವಿಡಿಯೋ ನೋಡಿಕೊಂಡು ನಾವು ಒಂದು ಸ್ಟ್ರಾಟಜಿ ಝೀರೋ ಲಾಸ್ ಸ್ಟ್ರಾಟಜಿ ನೋ ಲಾಸ್ ಸ್ಟ್ರಾಟಜಿ ಅಂತ ಒಂದು ನೋಡಿಬಿಟ್ಟು ನಾನು ಇದರಲ್ಲಿ ಪ್ರಾಫಿಟ್ ಮಾಡ್ಬೋದಾ ಅಂದರೆ ಇಲ್ಲ. ಶೇರ್ ಮಾರ್ಕೆಟಲ್ಲಿ ಝೀರೋ ಲಾಸ್ ನೋ ಲಾಸ್ ಅಂತ ಒಂದು ಸ್ಟ್ರಾಟಜಿ ಇಲ್ಲ, ಮ್ಯಾಜಿಕ್ ಸ್ಟ್ರಾಟಜಿ ಇಲ್ಲ, ಅಂದರೆ ಹೋಲಿ ಗ್ರೇಲ್ ಅಂತ ಸ್ಟ್ರಾಟಜಿ ಯಾವುದು ಇಲ್ಲ. ಸೊ ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇದ್ದೇ ಇರುತ್ತೆ, ಬರೀ ಪ್ರಾಫಿಟ್ ಮಾತ್ರ ಇಲ್ಲ. ಸೊ ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಒಂದ್ಸತಿ ಪ್ರಾಫಿಟ್ ಬಂದರೆ ಅಂದರೆ ಒಂದು 10 ಸತಿ ಪ್ರಾಫಿಟ್ ಬಂದರೆ ಒಂದು 2 ಸತಿ ಇಲ್ಲ 3 ಸತಿ ನಿಮಗೂ ಲಾಸು ಬರ್ಬೋದು. ಸೊ ಅದನ್ನೇ ನೀವು ಬ್ಯಾರ್ ಮಾಡ್ಕೋಬೇಕು. ಓಕೆ, ಇವತ್ತು ನಾ ಮಂಡೇ ಏನು ಲೆವೆಲ್ ಅಂತ ಇವತ್ತು ನಾನು ಕೊಡಲ್ಲ, ಸಂಡೇ ನಾನು ಅಪ್ಲೋಡ್ ಮಾಡ್ತೀನಿ ಮಾರ್ಕೆಟ್ ಲೆವೆಲ್ಸ್ ಏನಿರತ್ತೆ ಅಂತ. ಬಟ್ ಇವತ್ತು ಏನಾಗಿದೆ ಅಂದರೆ ಅಗೈನ್ ಸೆಲ್ಲರ್ಸ್, ನಿನ್ನೆ ಸ್ವಲ್ಪ ದೊಡ್ಡವರು ನಮ್ಮ ಮೈನ್ ಕಾಂಪಿಟೇಟರ್ ಯಾರವರು FIIs ಆಬ್ವಿಯಸ್ಲಿ. ಸೊ ಅವರು ಒಂದು ಲೆಸ್ ದೆನ್ 1000 crore ಸೆಲ್ ಮಾಡಿದ್ದಾರೆ, ನಿನ್ನೆ ಒಂದು 900 crore ಸೆಲ್ ಮಾಡಿದ್ದಾರೆ. ಇವತ್ತು ತಿರ್ಗಾ ಅವರು ಎಷ್ಟು ಮಾಡಿದಾರೆ ಅಂದರೆ 3300 crore ಸೆಲ್ ಮಾಡಿದ್ದಾರೆ, 3356 ಎಕ್ಸಾಕ್ಟ್ ಅಂದರೆ. DAA ಬಂದು 1648 crore ಬೈ ಮಾಡಿದ್ದಾರೆ. ಸೊ ಲಾಸ್ಟ್ ಫೋರ್ ಡೇಸ್ DAA ಜಾಸ್ತಿ ಬೈ ಮಾಡಿದ್ದಾರೆ, FIIs ಸೆಲ್ ವ್ಯಾಲ್ಯೂಕ್ಕಿಂತ DAA ವ್ಯಾಲ್ಯೂ ಜಾಸ್ತಿ ಇತ್ತು. ಇವಾಗ ಫ್ರೈಡೇ DAAಗಿಂತ FIIs ಜಾಸ್ತಿ ಸೆಲ್ ಮಾಡಿದ್ದಾರೆ. ಸೊ ಅಗೈನ್ ಇದು ಒಂದು ಬ್ಲ್ಯಾಕ್ ಫ್ರೈಡೇ ಥರ ಆಯಿತು, ಲಾಸ್ಟ್ ಫ್ರೈಡೇನೂ ಹಿಂಗೆ ಆಯಿತು, ಇವಾಗಲೂ ಹಿಂಗೆ ಆಯಿತು. ಇವತ್ತು ಬಂದು ಒಮಿಕ್ರಾನ್ ವೈರಸ್ ಇಂಡಿಯಾದಲ್ಲಿ ಕಂಡುಹಿಡಿದ್ದಾರೆ, ಬೆಂಗಳೂರು ನಮ್ಮ ಬೆಂಗಳೂರಲ್ಲೇ ಬಂದಿದೆ ಅಂತ ಹೇಳಿದ್ದಾರೆ, ಅದು ಒಂದು ನ್ಯೂಸು. US ಮಾರ್ಕೆಟು ಫಾಲ್ ಆಗ್ತಾ ಇತ್ತು, ಸೊ ಅದು ಒಂದು ನೆಗೆಟಿವ್. ವರ್ಲ್ಡ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗ್ತಾ ಇತ್ತು, ಮತ್ತು ರಿಲಯನ್ಸ್ ಸ್ವಲ್ಪ ನೆಗೆಟಿವ್ ನ್ಯೂಸ್ ಇತ್ತು. ಸೊ ನ್ಯೂಸ್ ಎಲ್ಲ ಇದು ಸೇರಿಕೊಂಡು ಮತ್ತು ನಮ್ಮದು FIIs ಮೈನ್ ಬಂದು FIIs ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದು ಸ್ಟಾಪ್ ಆಗ್ತಾ ಇಲ್ಲ, ಅದಕ್ಕೆ ಮಾರ್ಕೆಟ್ ಬಂದು ಮೇಲ್ಗಡೆ ಜಾಸ್ತಿ ಹೋಗ್ತಾ ಇಲ್ಲ. ಸೊ ತೊಗೊಂಡಿರೋ ಮೇಲ್ಗಡೆ ನಿನ್ನೆ ಹೋಗಿರೋದೆಲ್ಲ ಪ್ರಾಫಿಟ್ ಬುಕ್ ಮಾಡಿಕೊಂಡು ಮತ್ತೆ ತಿರ್ಗಾ ಒಂದು 200 points ಫಾಲ್ ಆಗಿದೆ. ಓಕೆ, ಸೊ ಯಾವಾಗಲೂ ಟ್ರೇಡಿಂಗಲ್ಲಿ ಡಿಸಿಪ್ಲಿನ್ ಇರಬೇಕು. ಸೊ ಇವತ್ತು ನಾವು ಜಾಸ್ತಿ ಏನು ಲೆವೆಲ್ಸ್ ಬಗ್ಗೆ ಏನು ಮಾತಾಡಲ್ಲ. ಸೊ ಟ್ರೇಡಿಂಗಲ್ಲಿ ನಿಮ್ಮದು ಒಂದು ಡಿಸಿಪ್ಲಿನ್ ಆಗಿ ಮಾಡಿದ್ರೆ ಖಂಡಿತವಾಗಿ ಎಲ್ಲರೂ ಪ್ರಾಫಿಟ್ ಮಾಡ್ಬೋದು. ಸೊ ಎಲ್ಲರೂ ನನ್ನ ಹತ್ರ ಕೇಳೋದು, ಸರ್ ಹೆಂಗೆ ಡಿಸಿಪ್ಲಿನು ಸೈಕಾಲಜಿ ಬಗ್ಗೆ ಮಾತಾಡಿ ಅಂದರೆ, ನಾನು ಎಷ್ಟು ಮಾತಾಡಿದ್ರೂ ನೀವು ಅದು ಕೇಳಿಕೊಂಡು ಅದು ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಅದು ವರ್ಕೌಟ್ ಆಗುತ್ತೆ. ನಾನು ಸುಮ್ಮನೆ ಹೇಳಿಬಿಟ್ಟು ಮತ್ತೆ ನೀವು ಅದು ಫಾಲೋಅಪ್ ಮಾಡಿಲ್ಲ ಅಂದರೆ ಅದು ವರ್ಕೌಟ್ ಆಗಲ್ಲ. ಸೈಕಾಲಜಿ ಬಂದು ನೀವು ಅದು ಬೈ ಹಾರ್ಟ್ ಮಾಡಿಕೊಂಡು ಆಮೇಲೆ ಅದು ನೀವು ಇಂಪ್ಲಿಮೆಂಟ್ ಮಾಡಬೇಕು, ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅದು ಗೊತ್ತಾಗತ್ತೆ ನಿಮಗೆ, ಇಲ್ಲ ಅಂದರೆ ಅದು ಗೊತ್ತಾಗಲ್ಲ. ಸೊ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ತಿರ್ಗಾ ಏನಕ್ಕೆ ಸೈಕಾಲಜಿ ಡಿಸಿಪ್ಲಿನ್ ಸ್ಟ್ರೆಸ್ ಮಾಡ್ತೀನಿ ಅಂದರೆ ಅದು ಇದ್ದರೆ ಮಾತ್ರ ದುಡ್ಡು ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ. ಪೇಷನ್ಸ್ ಈಸ್ ದ ಕೀ ಅಂತಾರೆ. ಸೊ ನೀವು ಪೇಷನ್ಸ್ ಇಲ್ಲ ಅಂದರೆ ಇದರಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಸುಮ್ಮನೆ ಒಂದು ಗ್ರೀನ್ ಕ್ಯಾಂಡಲ್ ನೋಡಿಬಿಟ್ಟು ಪ್ರಾಫಿಟ್ ಅಂದರೆ ಕಾಲ್ ಆಪ್ಷನ್ ತೊಗೊಳೋದು, ಮತ್ತೆ ರಿವರ್ಸಲ್ ಆಗಿದ್ರೆ ಪುಟ್ ಆಪ್ಷನ್ ತೊಗೊಳೋದು, ಹಿಂಗೆ ನೀವು ಲಾಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಓಕೆ, ಸೊ ಇವತ್ತು ಪ್ರಾಫಿಟ್ ಮಾಡಿರೋರು ಇಲ್ಲ ಲಾಸ್ ಮಾಡಿರೋರು ನಿಮ್ಗೆ ಏನು ಪ್ರಾಬ್ಲಮ್ ಏನಿದ್ರು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಮೆಸೇಜ್ ಹಾಕ್ಬೋದು, ಇಲ್ಲಾಂದರೆ ಯೂಟ್ಯೂಬ್ ಕಮೆಂಟ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತವಾಗಿ ನಾನು ಸಪೋರ್ಟ್ ಕೊಡ್ತೀನಿ. ಆದನ್ ಸೆಕ್ಯೂರಿಟೀಸ್ ಬಂದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಏನು ಡೌಟ್ ಇದ್ರೂ ನಿಮ್ಮ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೀವು ಕ್ವಶನ್ಸ್ ಕೇಳಿದರೆ ನಾವು ಖಂಡಿತವಾಗಿ ಅದಕ್ಕೆ ಆನ್ಸರ್ ಕೊಡ್ತೀನಿ. ಸೊ ನಿಮಗೆ ಮತ್ತೆ ನಾವು ರೆಗ್ಯುಲರಾಗಿ ಕ್ಲಾಸಸ್
ಅಡ್ವಾನ್ಸ್ ಬೇಸಿಕ್ ಇಂದ ಅಡ್ವಾನ್ಸ್ ಪ್ರೈಸ್ ಆಕ್ಷನ್ ಕೋರ್ಸಸ್ಸು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಾಗಬೇಕಾದ್ರೆ ನನ್ನ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ, ಅಂದರೆ ಯೂಟ್ಯೂಬಲ್ಲಿ ಇದು ಮಾಡಿ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಶೇರ್ ಮಾರ್ಕೆಟಲ್ಲಿ ಏನು ಡೌಟ್ ಇದ್ರೂ ನನಗೆ ಕೇಳಿ. ಮತ್ತು ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವುದು ಟಾಪಿಕಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಇದೆಯೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾವು ಪ್ರಾಫಿಟ್ ಮಾಡಬೇಕು, ಅದನ್ನೇ ನಮ್ಮ ಮೋಟೋ. ಸೊ ಯಾಕಂದ್ರೆ ಲಾಸ್ ಬಂದರೆ ಕಡಿಮೆ ಬರಬೇಕು, ಪ್ರಾಫಿಟ್ ಬಂದರೆ ಜಾಸ್ತಿ ಬರಬೇಕು. ಈಗ ಹಂಗೆ ಉಲ್ಟ ಆಗ್ತಾ ಇದೆ, ಲಾಸ್ ಬಂದರೆ ಜಾಸ್ತಿ ಆಗ್ತಾ ಇದೆ, ಪ್ರಾಫಿಟ್ ತುಂಬ ಕಡಿಮೆ. ಪ್ರಾಫಿಟ್ ಬಂದರೆ ಕಡಿಮೆ ಬರುತ್ತೆ, ಲಾಸ್ ಅಂದರೆ ಜಾಸ್ತಿ. ಅದು ಒಂದು ಮೈಂಡ್ ಸೆಟ್ಟು. ಅದೆಲ್ಲ ಹೆಂಗೆ ಮಾಡಬೇಕಂತ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಶೇರ್ ಮಾರ್ಕೆಟಲ್ಲಿ ಹೆಂಗೆ ದುಡ್ಡು ಮಾಡಬೇಕು, ನಿಮ್ಮದು ಬಿಹೇವಿಯರ್ ನೋಡಿಕೊಂಡು ಯಾವುದು ನಿಮಗೆ ಚೆನ್ನಾಗಿರುತ್ತೆ, ಅಂದರೆ ನಿಮ್ಮದು ವೇ ಆಫ್ ಇದು ಸ್ಪೀಡ್ ಅದೆಲ್ಲ ನೋಡಿಕೊಂಡು ನಿಮಗೆ ಸ್ಕ್ಯಾಲ್ಪಿಂಗ್ ಬರುತ್ತಾ, ಇಂಟ್ರಾಡೇ ಬರಬೋದಾ, ಇಲ್ಲಾಂದರೆ ಸ್ವಿಂಗ್ ಟ್ರೇಡ್ ಮಾಡ್ಬೋದಾ. ಸೊ ಒಬ್ಬೊಬ್ಬರಿಗೂ ಒಂದೊಂದು ಥರ ಸ್ಟೈಲ್ ಇರುತ್ತೆ, ಅದನ್ನ ನಾವು ಕಂಡುಹಿಡಿದ್ಬಿಟ್ಟು ಅದನ್ನು ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದೆಲ್ಲ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ನಾವು ಹೇಳ್ಕೊಡ್ತಾ ಇದ್ದೀನಿ. ಸ್ವಿಂಗ್ ಟ್ರೇಡು, ಸ್ಕ್ಯಾಲ್ಪಿಂಗು, ಸ್ಕ್ಯಾಲ್ಪಿಂಗ್ ಟೆಕ್ನಿಕ್ಸ್, ಸ್ವಿಂಗ್ ಟ್ರೇಡ್ಸ್, ಮತ್ತು ಇಂಟ್ರಾಡೇ ಟೆಕ್ನಿಕ್ಸು, ಪೊಸಿಷನಲ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಪ್ರತಿಯೊಂದು ಕವರ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಹೇಳಿ, ನಿಮಗೂ ಗೊತ್ತಿರೋರು ಯಾರಿಗಾದ್ರು ಶೇರ್ ಮಾರ್ಕೆಟ್ ಬಗ್ಗೆ ಈಗ ನಾಲೆಜು ಇದು ಮಾಡ್ಕೋಬೇಕು ಅಂದರೆ ನಿಮ್ಮ ರೆಫರ್ ನನ್ನ ಯೂಟ್ಯೂಬ್ ಚಾನಲ್ನ ರೆಫರ್ ಮಾಡ್ಬೋದು, ಆದನ್ ಸೆಕ್ಯೂರಿಟೀಸ್ ಟೆಲಿಗ್ರಾಮ್ ಚಾನಲ್ನ ರೆಫರ್ ಮಾಡ್ಬೋದು. ಸೊ ರೆಫರ್ ಮಾಡಿದರೆ ಅದು ಒಂದು ನಮಗೆ ಒಳ್ಳೇದು ಆಗುತ್ತೆ. ಓಕೆ, ಸೊ ಸಂಡೇ ಬೇರೆ ಒಂದು ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.